हेलो नमस्कार एलआईसी पॉलिसी मासदे मुख्यवा एलआईसी पॉलिसियु 5 वर्ष 10 वर्ष 15 वर्ष 20 वर्ष मेच्यूरीटी पीरियड कंप्लीट एलआईसी मासी होल्डर मरण होंद्रे एलआईसी इट्टिरो हणवन्नु याव रीति मरळि पडेयबेकु अंद्रे क्लेम याव रीति माडिकोळ्ळबेकु अथवा विथ्ड्रा याव रीति माडिकोळ्ळबेकु एंबुदु तिळियलु ई वीडियो कोनेवरेगू नोडि ಇಲ್ಲಿಯವರೆಗೂ ನಮ್ಮ ಚಾನೆಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲವೆಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಎಲ್ಐಸಿ ಪಾಲಿಸಿ ಕ್ಲೇಮ್ ಮಾಡಿಕೊಳ್ಳಬೇಕೆಂದರೆ ಯಾವ ಯಾವ ದಾಖಲೆಗಳು ಸಲ್ಲಿಸಬೇಕು ಎಂದು ನೋಡೋದಾದರೆ ಕ್ಲೇಮ್ ಫಾರಂ ಕ್ಲೇಮ್ನ ಅರ್ಜಿ ಈ ಅಪ್ಲಿಕೇಶನ್ ಫಾರಂ ಎಲ್ಐಸಿ ಏಜೆಂಟ್ ಹತ್ತಿರನೂ ಸಿಗುತ್ತೆ ಮತ್ತು ಎಲ್ಐಸಿ ಆಫೀಸ್ನಲ್ಲೂ ಕೂಡ ಸಿಗುತ್ತೆ ಅದನ್ನು ತೆಗೆದುಕೊಂಡು ಸಂಪೂರ್ಣವಾಗಿ ಭರ್ತಿ ಮಾಡಿ ಆಧಾರ್ ಕಾರ್ಡ್ ವೋಟರ್ ಐಡಿ ಕಾರ್ಡ್ ಬ್ಯಾಂಕ್ ಅಕೌಂಟ್ ನ ಪಾಸ್ಬುಕ್ ಜೆರಾಕ್ಸ್ ಅಥವಾ ಕ್ಯಾನ್ಸಲ್ಡ್ ಚೆಕ್ ಬೇಕಾಗುತ್ತೆ ಮತ್ತು ಎಲ್ಐಸಿ ಒರಿಜಿನಲ್ ಬಾಂಡ್ ಇವೆಲ್ಲ ದಾಖಲೆಗಳು ತೆಗೆದುಕೊಂಡು ನಿಮ್ಮ ಏರಿಯಾದಲ್ಲಿರುವ ಎಲ್ಐಸಿ ಆಫೀಸ್ನಲ್ಲಿ ನೀವು ಸಲ್ಲಿಸತಕ್ಕದ್ದು ಅಥವಾ ನೀವು ಯಾರ ಬಳಿ ಎಲ್ಐಸಿ ಪಾಲಿಸಿ ಮಾಡಿಸಿದ್ರಾ ಆ ಏಜೆಂಟ್ಗೂ ಕೂಡ ನೀವು ಕೊಡಬಹುದು ನೀವು ಅರ್ಜಿ ಸಲ್ಲಿಸಿದ ನಂತರ 15 ದಿನಗಳ ಒಳಗಾಗಿ ಎಲ್ಐಸಿ ಹಣವನ್ನು ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಡೈರೆಕ್ಟ್ ಆಗಿ ಜಮಾ ಆಗುತ್ತೆ ಒಂದು ವೇಳೆ ಎಲ್ಐಸಿ ಹೋಲ್ಡರ್ ಅಂದ್ರೆ ಎಲ್ಐಸಿ ಮಾಡಿಸಿರುವ ವ್ಯಕ್ತಿ ಮರಣ ಹೊಂದ್ರೆ ಯಾವ ದಾಖಲೆಗಳು ಸಲ್ಲಿಸಬೇಕು ಎಂದು ನೋಡೋದಾದ್ರೆ ಡೆತ್ ಸರ್ಟಿಫಿಕೇಟ್ ಕ್ಲೇಮ್ ಫಾರಂನ ಎ ಈ ಫಾರಂ ಕಂಪ್ಲೀಟ್ ಆಗಿ ಭರ್ತಿ ಮಾಡಿ ಸಲ್ಲಿಸಬೇಕು ಒರಿಜಿನಲ್ ಎಲ್ಐಸಿ ಬಾಂಡ್ ಮೆಡಿಕಲ್ ಸರ್ಟಿಫಿಕೇಟ್ ಒಂದು ವೇಳೆ ಏನಾದರೂ ಕಾಯಿಲೆ ಬಂದು ಎಲ್ಐಸಿ ಮಾಡಿಸಿರುವ ವ್ಯಕ್ತಿ ಮರಣ ಹೊಂದ್ರೆ ಮೆಡಿಕಲ್ ಸರ್ಟಿಫಿಕೇಟ್ ನೀವು ಸಲ್ಲಿಸಬೇಕು ಹಾಗೆ ಪಾಲಿಸಿ ಮಾಡಿಸಿರುವ ವ್ಯಕ್ತಿ ಏನಾದರೂ ಆಕ್ಸಿಡೆಂಟ್ ಆಗಿ ಡೆತ್ ಆದ್ರೆ ಈ ದಾಖಲೆಗಳು ಬೇಕು ಯಾವ ಯಾವ ದಾಖಲೆಗಳಂದ್ರೆ ಪೊಲೀಸ್ನ ಎಫ್ಐಆರ್ ಕಾಪಿ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಹಾಗೆ ಪೊಲೀಸ್ ಇನ್ವೆಸ್ಟಿಗೇಷನ್ ರಿಪೋರ್ಟ್ ಒಂದು ವೇಳೆ ಪಾಲಿಸಿ ಹೋಲ್ಡರ್ ಎಂಪ್ಲಾಯರ್ ಆಗಿದ್ರೆ ಎಂಪ್ಲಾಯರ್ ಸರ್ಟಿಫಿಕೇಟ್ ಬೇಕಾಗುತ್ತೆ ಮುಖ್ಯವಾಗಿ ಪಾಲಿಸಿ ಹೋಲ್ಡರ್ ನಾಮಿನಿ ಯಾರ ಹೆಸರು ಬರೆದಿರ್ತಾರೆ ನಾಮಿನಿಯ ಬ್ಯಾಂಕ್ ಅಕೌಂಟ್ನ ಪಾಸ್ಬುಕ್ ಜೆರಾಕ್ಸ್ ಆಧಾರ್ ಕಾರ್ಡ್ ಪ್ಯಾನ್ ಕಾರ್ಡ್ ಮತ್ತು ಐಡಿ ಪ್ರೂಫ್ಸ್ ಇವೆಲ್ಲ ದಾಖಲೆಗಳು ನಾಮಿನಿದು ಬೇಕಾಗುತ್ತೆ ಇವೆಲ್ಲ ದಾಖಲೆಗಳು ತೆಗೆದುಕೊಂಡು ಎಲ್ಐಸಿ ಆಫೀಸ್ನಲ್ಲಿ ಸಲ್ಲಿಸಿದರೆ ಎಲ್ಲ ದಾಖಲೆಗಳು ಕರೆಕ್ಟ್ ಆಗಿ ಇದ್ದರೆ ನಾಮಿನಿ ಅಕೌಂಟ್ಗೆ ಅಮೌಂಟ್ ಜಮಾ ಆಗುತ್ತೆ ಹಾಗೆ ಕೆಲವೊಂದು ಸಮಯದಲ್ಲಿ ಪಾಲಿಸಿ ಹೋಲ್ಡರ್ ಕಾಯಿಲೆಯಿಂದ ಬಳಲುತ್ತಿದ್ದರೆ ಎಲ್ಐಸಿ ಹಣ ವಾಪಸ್ ತೆಗೆದುಕೊಳ್ಳಬಹುದು ಆದರೆ ಎಲ್ಐಸಿ ಸೂಚಿಸಿರುವ ಕಾಯಿಲೆಗಳು ಇದ್ದರೆ ಮಾತ್ರ ಮತ್ತು ಆಕ್ಸಿಡೆಂಟ್ ಆಗಿ ಡಿಸಬಿಲಿಟಿ ಅಂದರೆ ಅಂಗಾಂಗಗಳು ಕಳೆದುಕೊಂಡರೆ ಅವಾಗೂ ಕೂಡ ಎಲ್ಐಸಿಯಲ್ಲಿ ಇಟ್ಟಿರೋ ಹಣ ವಾಪಸ್ ತೆಗೆದುಕೊಳ್ಳುವುದಕ್ಕೆ ಚಾನ್ಸ್ ಇದೆ